హలో హలో. సార్ నమస్తే సార్ ఆ సార్ కుమార్ అంత సార్ అభిమాని నాను ఓదప్పి. సార్ తుంబా దినిందా ನಿಮಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೀವು ಪಿಕ್ ಮಾಡಿಲ್ಲ ಹಾ ಬಂದರು ಸರ್ ತುಂಬಾ ಖುಷಿ ಆಗ್ತಿದೆ ಸರ್ ನೀವು ಕಾಲ್ ಮೇಕ್ ಮಾಡೋದಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾಕೆ ಅಷ್ಟೊಂದೆಲ್ಲ ಪ್ರೀತಿ? ಇಲ್ಲ ಸರ್ ಆಕ್ಚುಲಿ ನೀವು ನಾನು ಆಕ್ಚುಲಿ ನಿಮ್ ಟೀಮ್ಗೆ ಸೇರ್ಕೋಬೇಕಂತ ನಾನು ತುಂಬಾ ಪ್ರಯತ್ನ ಪಟ್ಟೆ ಸರ್ ಬಟ್ ನಿಮ್ದು ನಾ ಒಂದ್ಸರಿ ನೋಡಿದೆ ನೀವು ಒಬ್ಬರ ಹತ್ರ ಯಾರೋ ಮಾತಾಡಿದ್ರಿ ಸಾಲ ಏನಿದ್ರೆ ನಮ್ಮ ಹತ್ರ ಬರಬೇಡಿ ಅಂತ ಹೇಳಿದ್ರಿ ಅಲ್ಲ, ಸಾಲ ಇದ್ರೆ ಬರಬೇಡಿ ಅಂತ ಹೇಳಿಲ್ಲ. ಸಾಲ ಎಲ್ಲ ತೀರಿಸಿ ಮನೇನ ಒಂದು ಒಳ್ಳೆ ಸ್ಥಾನದಲ್ಲಿ ಮುಟ್ಟಿಸಿ ಮತ್ತೆ ನಮ್ ಸರ್ ಜೊತೆ ಬನ್ನಿ, ಚೆನ್ನಾಗಿ ಕೆಲಸ ಮಾಡ ದೇಶಕ್ಕೆ. ಸಾಲ ನಾವು ಇಲ್ಲ ಇರೋರು ಸರ್ ಸರ್ ಇಲ್ಲ ಅಲ್ಲ ಸರ್ ಅದೇ ರೀತಿನೇ ನಾನು ಅದೇ ರೀತಿ ಮಾಡಿದ್ದೆ ಸರ್ ಬಟ್ ನಂದೇನ್ ಪ್ರಾಬ್ಲಮ್ ಆಯ್ತು ಒಂದು ಬ್ಯಾಂಕ್ ಕಡೆಯಿಂದ ನಾನು ಮೋಸ ಹೋಗ್ಬಿಟ್ಟೆ ಸರ್ ಅದಕ್ಕೆ ನಿಮ್ದು ಹಂಗ ಸಾಲ ಮಾಡಕ್ಕೆ ಹೋಗ್ಬಿಡಿ. ಇಲ್ಲ ಸರ್ ಅದು ನೀವು ನಾನು ನೀವು ಹೇಳಿದ ಮೇಲೆ ನಾನು ಯಾವತ್ತು ಇವತ್ತವರೆಗೂ ಒಂದು ರೂಪಾಯಿನೂ ಸಾಲ ಮಾಡಿಲ್ಲ ಸರ್ ಬಟ್ ಅದು ಇದ್ದದ್ನೇ ತೀರ್ಸ್ಕೊಂತ ಇದ್ದೀನಿ ಬಟ್ ನನಗೆ ಅದು 25 ಲಕ್ಷ ರೂಪಾಯಿ ಆಗಿದೆ ಸರ್ ಬ್ಯಾಂಕ್ ಕಡೆಯಿಂದ ನಂಗೆ ಮೋಸ ಆಗಿರೋದು ಬಟ್ ಅದ್ರ ಬದಲು ನಮಗೆ ಅವರು ಸೈಟ್ ಕೊಟ್ಟಿದ್ದಾರೆ ಸರ್ ಸೊ ಅದನ್ನ ನಾನು ಸೇಲ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಇನ್ನೂ ಅದು ಸೇಲ್ ಆಗ್ತಿಲ್ಲ ಬ್ಯಾಂಕ್ ಅವರು ಅದಕ್ಕೋಸ್ಕರ ಯಾಕೆ ಸೈಟ್ ಕೊಟ್ಟರು? ಬ್ಯಾಂಕ್ ಅವ್ರಿಗೆ ಹಣನೇ ಕೊಡು ಅಂತ ಹೇಳು. ಇಲ್ಲ ಸರ್ ಇವಾಗ ಅದ ಹೆಂಗಾಗಿದೆ ಅಂದ್ರೆ ಫುಲ್ ಕ್ಲೋಸ್ ಆಗ್ಬಿಟ್ಟಿದೆ ಸರ್ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಯಾರ ಅದು ಕೇಸ್ ಮೇಲೆ? ನಡೀತಿದೆ ಅವರು ಬ್ಯಾಂಕ್ ಅವ್ರ ಮೇಲೆ ಸರ್ ಅದು ಹೋರಾಡು, ನೀನು ಅನ್ಯಾಯದ ವಿರುದ್ಧ ಹೋರಾಡಬೇಕು, ಹೋರಾಡು. ಅದೇ ಹೋರಾಡ್ತಿದ್ದೀನಿ ಸರ್ ಅದ್ರ ಎಲ್ಲ ಹೋರಾಡ್ತಿದ್ದೀನಿ ಅದ್ರ ಜೊತೆ ನನಗೆ ಹೋರಾಡಿದಕ್ಕೇನೆ ನನಗೆ 6 ಪ್ಲಾಟ್ ಕೊಟ್ಟಿದ್ದಾರೆ ಸರ್ ಅನ್ನಸಲ್ಲೇ ಮಾಡಿಕೊಟ್ಟಿದ್ದಾರೆ ಅವ್ರ ಡಿಸ್ಟಿಕ್ ಅಲ್ಲಿ ಅದನ್ನ ನಡೀತಿದೆ ಸರ್ ಅದ್ರದ್ದು ಇಲ್ಲ ಸರ್ ನಾನು ಕ್ಲಿಯರ್ ಮಾಡ್ಕೊಂತೀನಿ ಫಸ್ಟ್ ತುಂಬಾ ಖುಷಿ ನಿನ್ ಆಗ್ತಿದೆ ಸರ್ ಜೀವನ ನೀನು ಸರಿ ಮಾಡಿಕೊಂಡು ನೀನು ಸ್ಟ್ರಾಂಗ್ ಆದ್ಮೇಲೆ ನಮ್ ಜೊತೆ ದೇಶ ಸೇವೆಗೆಲ್ಲ ಬಾ. ಬರ್ದೀನಿ ಸರ್ ನಾನು ಇನ್ನು ಮ್ಯಾರೇಜ್ ಆಗಿಲ್ಲ ಸರ್ ಇನ್ನೊಂದು ನನಗೆ ಇವಾಗ ನಾನು ಬ್ರಿಟಾನಿಯಾ ಇದರಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಸರ್ ಇಲ್ಲ ಮ್ಯಾರೇಜ್ ಆಗು, ಸರ್ ಐ ಮೀನ್ ಹೇಳು, ಇಬ್ರು ಸೇರಿ ಸಾಲು ಇಲ್ಲದೆ ಬದುಕೋಣ, ಸರ್ ಚೆನ್ನಾಗಿ ಬದುಕೋಣ ಅಂತ ಹೇಳು. ಹಾಂ ನಿಂದೆಲ್ಲ ಸರ್ ನಂದೇನು ಇಲ್ಲ, ನನಗೇನು ಟೆನ್ಷನ್ ಇಲ್ಲ ನನ್ನ ಜೀವನಕ್ಕೆ ಅಂದಾಗ ದೇಶ ಸೇವೆಗಿದೆ. ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ ತುಂಬಾ ಖುಷಿ ಆಯ್ತು ಸರ್ ಅದೇ ನಿಮ್ದು ನೋಡಿದೆ ಸರ್ ನಾನು ಜಂಗ್ಲಿ ಇದ್ರದ್ದೆಲ್ಲ ನಾನು ನಮ್ ಫ್ರೆಂಡ್ ತುಂಬಾ ಜನ ಆಡ್ತಿದ್ದೆ ಸರ್ ಎಲ್ಲರ ಹತ್ರ ಅದನ್ನ ಡಿಲೀಟ್ ಮಾಡಿಸಿದೀನಿ ನಿಮ್ ಅದೇ ನಮ್ ತುಂಬಾ ಸಪೋರ್ಟ್ ಇದೆ ಸರ್ ನಾನು ನಿಮ್ಗೆ ತುಂಬಾ ದಿನ ಅಂದ್ರೆ ನಾನು ಫೇಸ್ಬುಕ್ ಅಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ವಾಟ್ಸಪ್ ಅಲ್ಲೂ ಮಾಡ್ತಾ ಇದ್ದೀನಿ ಸರ್ ಎಲ್ಲಾರ್ಗು ತುಂಬಾ ಡಿಲೀಟ್ ಮಾಡಿಸಿ. ಯಾವ ಕರ್ನಾಟಕ ಜೂಜು ಮುಕ್ತ ಆಗ್ಬೇಕು, ನಾವೆಲ್ಲ ಸರ್ ಐಶ್ವರ್ಯವಂತರಾಗ್ಬೇಕು. ಕರ್ನಾಟಕದವರು ಅಂದ್ರೆ ಹೌದು ಸರ್ ದುಡ್ಡಿರೋರು ಅಂತ ಪ್ರಪಂಚ ಎಲ್ಲ ಅನ್ಕೋಬೇಕು. ಹೌದು ಹಂಗಾಗ್ಬೇಕಂದ್ರೆ ಸರ್ ಜೂಜ್ ಇಲ್ಲದಂತ ಆಗ್ಬೇಕು, ಕಷ್ಟಪಟ್ಟು ದುಡಿಬೇಕು. ಓಕೆ ಕರೆಕ್ಟ್ ಸರ್ ಸರ್ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಬಂಗಾರು. ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ಥ್ಯಾಂಕ್ಸ್. ನಿಮ್ ಜೊತೆ ಮಾತಾಡೋದಕ್ಕೆ ಸರ್. ಎಲ್ಲಿ ಸರ್? ಅಲ್ಲಿ ಮುಂಬೈದಲ್ಲ ಸರ್ ಇರೋದು ಹೌದು 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 ಹೌದು. ಈ ಬೆಂಗಳೂರಿಗೆ ಬರಲ್ವಾ ಸರ್ ನೀವು? ಬರ್ತಾ ಇರ್ತೀನಲ್ಲ, ಎಲ್ಲ ಕಡೆ ಇದ್ದೀನಿ. ಅಲ್ಲೂ ಇವನು ಸೆಟ್ಲ್ ಆಗಿಲ್ಲ. ಸರ್ ಅಹೋರಾತ್ರನಿಗೆ ಕಾಲು ಕೊಟ್ಟಿದ್ದಾರೆ ದೇವರು, ಕೂರ ಬೇಡ ಸರ್ ಅಂತ. ಹಾಗಾಗಿ ಎಲ್ಲ ಕಡೆ ಬರ್ತಾ ಸರ್ ಇರ್ತೀನಿ. ಓಕೆ, ನೋಡಿದೆ ನೀವೆಲ್ಲ ನಮ್ದೆಲ್ಲ ನಿಯರ್ ಸರ್ ನೀವು ಅಲ್ಲಿ ಹಂಪಿ ಎಲ್ಲ ಬಂದಿದ್ರಲ್ಲ ಸರ್ ಲಾಸ್ಟ್ ಟೈಮ್. ಎಲ್ಲ ಕಡೆ ಓಡಾಡ್ತೀನಿ, ಆಲ್ ಓವರ್ ಸರ್ ಇಂಡಿಯಾ ಎಲ್ಲ ಓಡಾಡ್ತೀನಿ. ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ ಖುಷಿ ಯು ಆಯ್ತು ಸರ್ ನನಗೆ ಏನು ಥ್ಯಾಂಕ್ ಮಾತಾಡ್ಬೇಕಂತ ಯು ತುಂಬಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಕಷ್ಟಪಟ್ಟು ಮೇಲ್ ಬಾ. ಓಕೆ ಇಲ್ಲ ಸರ್ ಬರ್ತೀನಿ ಸರ್ ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಬರ್ತೀನಿ ಸರ್ ನಿಮ್ಮಂತ ಏಯ್, ಒಳ್ಳೆಯವ್ರು ನಾವು ನಮಗೆ. ಯಾರು ಅಣ್ಣ? ಇವ್ನು ಯಾರು ಇಲ್ಲ ಸರ್ ಇವತ್ತು ಮಟ್ಟಿಗೆ ನಾವು ನಾನು ತುಂಬಾ ಜನ ನೋಡ್ತಾ ಇದ್ದೀನಿ ಸರ್ ಪ್ರತಿಯೊಬ್ಬರು ತಮ್ಮ ಸ್ವಾರ್ಥಕ್ಕಾಗಿ ಸರ್ ಎಲ್ಲರೂ ಮಾಡೋದು ಇಲ್ಲ, ಬಟ್ ಹಂಗೇ ನೀವೆಲ್ಲ ಆ ಇನ್ನೊಬ್ರಿಗೋಸ್ಕರ ದೇವರ ಭಾವನೆ ಬದುಕಬೇಕು. ಕಂಡಿದ್ದು ನಿಮ್ಮ ಹತ್ರ ಮಾತಾಡ್ಸ್ಕೊಂಡು ಇವತ್ತರೆಗೂ ನಾನು ಯಾವ ಹತ್ರನೂ ಆ ರೀತಿ ಕಂಡಿಲ್ಲ ಸರ್. ಯಾಕಂದ್ರೆ ಇವತ್ತರೂ ನಾನು ನಿಮ್ಮನ್ನ ನೋಡಿಲ್ಲ. ನಾನು ಇನ್ನೊಬ್ಬರ ಹತ್ರ ನನ್ನ ಫ್ರೆಂಡ್ ರಾಘವೇಂದ್ರ ರಾಘವೇಂದ್ರ ಪತ್ತಾರ್ ಅಂತಿದ್ದಾರೆ ಸರ್ ಒಬ್ರು, ನಿಮ್ದೊಂದು ಬುಕ್ ತೋರಿಸಿದ್ರು ನಮ್ಗೆ ಮೂರ್ಖನ ಒಂದು ಯಾವ್ದೋ ಒಂದು ಬುಕ್ ಬರುತ್ತೆ ಸರ್ ಅದು ನೋಡಿದ್ರು ಬಟ್ ನಾನು ಅಷ್ಟೊಂದು ನನ್ನ ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಬಟ್ ಯಾವಾಗ ನಿಮ್ದು ನಾನು ಯೂಟ್ಯೂಬ್ ಇದರಲ್ಲಿ ನಾನು ನಿಮ್ ಫಾಲೋ ಮಾಡಕ್ ನೋಡಿದೆ ಸರ್ ಪ್ರತಿಯೊಂದು ಸರ್ ನಾನು ಎಷ್ಟು ನಿಮ್ ಅಭಿಮಾನಿ ಅಂದ್ರೆ ಅದು ಹೇಳಕ್ಕೂ ಮೂರ್ಖನ ಅಸಾಧ್ಯ. ಮೂರ್ಖನ ಮಾತುಗಳು ಅಂತ. ಸರ್ ನಮ್ ಫ್ರೆಂಡ್ ಇದಾರೆ ಸರ್ ಅವರು ತೋರಿಸಿದ್ರು ನನಗೆ ಅವತ್ತೆ. ಇನ್ನ ನಾನ್ ಆಕ್ಚುಲಿ ಇನ್ನ ನಾನು ಬುಕ್ ಓದಿಲ್ಲ ಸರ್ ನಾನು ಅದನ್ನ ಬಟ್ ನಾನು ಪ್ರತಿಯೊಂದು ನಿಮ್ದು ವ್ಯಾಟ್ಸ್ ನನ್ಗೆ ಏನ್ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ ಸರ್ ಅಷ್ಟೊಂದು ನಿಮ್ ಕಂಡ್ರೆ ನಮ್ಗೆ ಮೂರ್ಖನ ಮಾತುಗಳು ಎಷ್ಟು. ಓದೋದ್ರಿಂದ ಏನ್ ಅಂದ್ರೆ ಇವನ ಹತ್ರ ಮಾತಾಡಂಗೆ ಇಲ್ಲ ಎಲ್ಲ. ನೀವು ಅದನ್ನ ಓದಿದ್ರೇನೆ ನಿಮ್ಮಲ್ಲಿ ಸರ್ ಪರಿವರ್ತನೆ ಆಗುತ್ತೆ. ಅದು ಒಂದು ಅನುಭವ ಮಾತುಗಳು, ಇಲ್ಲ ಹಾಗಾಗಿ ಖಂಡಿತ ಉಪಯೋಗ ಓದ್ತೀನಿ ಸರ್ ಅದನ್ನ. ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸರ್ ಇಲ್ಲ ಸರ್ ನನಗೆ ಯಾಕಂದ್ರೆ ನನಗೆ ನಂದು ನನಗೆ ಹೆಂಗಿತ್ತಂದ್ರೆ ಸರ್ ನನಗಿರೋ ಪ್ರಾಬ್ಲಮ್ ಇದರಲ್ಲಿ ಅಂದ್ರೆ ನನಗೆ ಇವಾಗ ಜಸ್ಟ್ 29 ಸರ್ ಏಜ್. ಸೊ ಒಂದೇ ಸಾರಿಗೆ ನಾವು ಅಂದ್ರೆ ನಮ್ದು ಹಳ್ಳಿ ಸರ್ ಈಚ ನಾಳ ಅಂದ್ಬಿಟ್ಟು. ಸೊ ಅದು ಈ ತರ ನನ್ ಒಂದೇ ಸಾರಿಗೆ ನಾವು ಕಷ್ಟಪಟ್ಟು ದುಡಿದಿದ್ದು ಒಂದೇ ಸಾರಿಗೆ ಈ ತರ ಆಗ್ಬಿಡುತ್ತೆ ಸರ್ ಬ್ಯಾಂಕ್ ಕಡೆಯಿಂದ ಇಲ್ಲ, ಪ್ರೈವೇಟ್ ಅದೆಲ್ಲ ಬ್ಯಾಂಕಿಂದ. ಸರಿ ಹೋಗುತ್ತೆ. ನಿನ್ನ ಈ ಸರ್ ವಿಡಿಯೋನ ಹಂಚ್ಕೋಬಹುದಾ? ಖಂಡಿತ ಹಂಚ್ಕೊಳ್ಳಿ ಸರ್. ಹೌದನ್ನ, ಪಾಪ ಹ್ಞೂ ಅವಮಾನ ಸರ್ ಆಗಲಿ ನನಗೆ. ಸರ್ ನೀವೇನ್ ಸರ್ ನಿಮ್ಮ ಜೊತೆ ಮಾತಾಡಕ್ಕೆ ನಾನು ಇಷ್ಟೊಂದು ದಿನ ಎಷ್ಟು ದಿನ ಸರ್ ನಾನು ನಿಮ್ಗೆ ಏನಾದ್ರು ಒಂದು 50 ಸಾರಿ ಮೇಲೆ ಕಾಲ್ ಮಾಡಿದ್ದೀನಿ ಸರ್ ನಾನು. ಹೌದನ್ನ,
ತುಂಬಾ ಸರಿ ಮಾಡಿದ್ದೀನಿ ಸರ್, ನೀವು ತುಂಬಾ ಏನಿಲ್ಲ, ಬಿಜಿ ಇದ್ರಿ. ಈ ಆಡಿಯೋ ಹಂಚ್ಕೊಳ್ಳೋದ್ರಿಂದ ದೇಶ ಸೇವೆಗೆ ಬರೋಕ್ ಮುಂಚೆ ಸಾಲ ಇರಬಾರ್ದು ಅಂತ ತಿಳ್ಕೊಂಡ್ರೆ ಜನ, ಅವಾಗ ನಮ್ಮ ದೇಶ ಖಂಡಿತ ಸ್ಟ್ರಾಂಗ್ ಸರ್, ಆಗುತ್ತೆ. ಖಂಡಿತ ಸರ್. ನನಗೆ ಈ ಮದ್ವೆ ಮುಂಜಿಗಳಿಗೆ ಹೋದಾಗ ನಿಮ್ಮ ಹತ್ರ ಎಷ್ಟು ಉಡವೆ ಇದೆ, ನಿಮ್ಮ ಹತ್ರ ಎಷ್ಟು ಉಡವೆ ಇದೆ, ನಿಮ್ಮ ಹಾ ಹತ್ರ ಸರ್, ಆಸ್ತಿ ಎಷ್ಟು ಅನ್ನೋ ಬದಲು ಜನ ನಿಮ್ಮ ಹತ್ರ ಎಷ್ಟು ಸಾಲ ಇದೆ, ನಿಮ್ಮ ಹತ್ರ ಎಷ್ಟು ಸಾಲ ಇದೆ ಅಂದಾಗ ಹಾ ಸರ್, ಸಾಲವಿಲ್ಲ ಅಂತ ಹೇಳುವವನೇ ಗ್ರೇಟ್ ಅಂತ ಗೊತ್ತಾದಾಗ ಜನ ಹಾ ಸರ್, ಓ ನಾವು ಸಾಲ ಮಾಡಬಾರ್ದು. ಹಿಂದಿನ ಕಾಲದಲ್ಲಿ ಸಾಲ ಇದೆ ಅಂದ್ರೆ ಅವನ್ನ ಅವಮಾನ ಮಾಡ್ತಿದ್ರು. ಈ ಕಾಲದಲ್ಲಿ ಹೌದು ಸಾಲ ಸರ್, ತಗೊಂಡು ಆಸ್ತಿ ಮಾಡ್ಬಿಟ್ಟು ಆಸ್ತಿ ತೋರಿಸ್ತಾ ಇದ್ರೆ ಸಾಲ ಲೆಕ್ಕ ಇಲ್ಲ. ಹಾಗಾಗಿ ಸಾಲ ಇಲ್ಲದವನೇ ಐಶ್ವರ್ಯವಂತ ನೋಡು. ಸಾಲ ಇರೋ ಕರೋಡ್ಪತಿಗಳೆಲ್ಲ ಊರ್ ಬಿಟ್ಟು ದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಿಜ ಸರ್, ನಿಜವಾಗ್ಲೂ ಸಾಲವಿಲ್ಲದವನೇ ಐಶ್ವರ್ಯವಂತ. ಒಂದು ಹಾ ಸರ್, ದೇಶ ಸೇವೆ ಮಾಡ್ಬೇಕು ಅಂದ್ರೂ ಸಾಲ ಇರಬಾರ್ದು ಅಂತ ಗೊತ್ತಾಗ್ಲಿ ಈ ವಿಡಿಯೋದಿಂದ. ಓಕೆ ಓಕೆ ಸರ್. ನಂಗೆ ಹೆಂಗಿದೆ ಸರ್, ನನಗೆ ಆಕ್ಚುಲಿ ನಾನು ಈ ಲಾಸ್ಟ್ ಒಂದು 8 8 ಮಂತ್ ಇಂದ ನಾನು ನಿಮ್ಮ ಇದು ನೋಡ್ತಾ ಇದ್ದೀನಿ ಸರ್. ನಾನು ಇನ್ ಕೇಸ್ ನಿಮ್ಮ ವಿಡಿಯೋ ಮೊದಲೇ ನೋಡಿದ್ರೆ ಸರ್, ಇವತ್ ಇವತ್ ಮಟ್ಟಿ ನಂದು ಪರಿಸ್ಥಿತಿನೇ ಬೇರೆ ಇರ್ತೈತೆ ಸರ್. ಅಷ್ಟು ಆ ಲೆವೆಲ್ಗೆ ಇರ್ತೀವಿ ನಾನು. ಬಟ್ ಈ ಮನುಷ್ಯನಿಗೆ ಆಸೆ ಅವೆಲ್ಲ ನನ್ಗೆ ಇತ್ತು ಸರ್. ಸೊ ಹಂಗಾಗಿ ನಾನು ಜಾಸ್ತಿ ಓಕೆ. ಹಂಗೆ ಇನ್ನೊಂದು, ಅಂತ ನೀನು ಯಾರ ಹತ್ರ ಮಾತಾಡಿದ್ರು ಅವಾಚ್ಯ ಶಬ್ದಗಳನ್ನ ಬಳಸಬಾರ್ದು. ಅದು ನೀನು ಅವ್ರ ಹತ್ರನ ಸ್ನೇಹಕ್ಕೆ ಕೊಡೋ ಗೌರವ. ಯಾಕಂದ್ರೆ ಇವಾಗ ಒಂದು ಪಾಠ ಕಲ್ತ್ವಿ, ಕರ್ನಾಟಕದಲ್ಲಿ ಇಂಥ ಜನನು ಇದಾರ, ಇನ್ನೊಬ್ಬರಿಗೆ ಕೆಟ್ಟ ಕೆಟ್ಟ ಮಾತು ಬೈತಾರೆ, ಆದ್ರೆ ಅವ್ರ ಹತ್ರನ ಸಹವಾಸದಲ್ಲಿರೋರು ಕೆಟ್ಟ ಮಾತು ಬಳಸಬಾರ್ದು ಅನ್ನೋದನ್ನ ನೀನು ಕಲ್ತ್ಕೊಂಡು ಪ್ರತಿಜ್ಞೆ ಮಾಡು. ನಾನು ಇನ್ನು ಮುಂದೆ ಸಾರ್ ಕೊಡ್ತಿದ್ದೆ ಸರ್, ಯಾರನ್ನು ಅವಾಚ್ಯ ಶಬ್ದಗಳಲ್ಲಿ ಬೈಯುವುದಿಲ್ಲ ಹೇಳು. ಇನ್ಮೇಲೆ ಯಾವತ್ತು ಇಷ್ಟು ದಿನ ಇನ್ ಕೇಸ್ ಬೈದಿದ್ರು ಕೂಡ, ಇನ್ಮೇಲೆ ನನ್ನ ಶತ್ರುಗಳಿಗೂ ಕೂಡ ಯಾವತ್ತು ಅವಾಚ್ಯ ಶಬ್ದಗಳು ಬೈಯಲ್ಲ ಸರ್. ಮೇಲೆ ಪ್ರಮಾಣ ಮಾಡಿ ಹೇಳ್ತಾರೆ ಯಾರಾದ್ರೂ ಅವರ. ಬೈದ್ರು ಸಹಿಸ್ಕೋತೀನಿ, ಆದ್ರೆ ಹಾ ನಾನು ಸರ್, ಬೈಯುವುದಿಲ್ಲ ಅಂತ ಹೇಳು. ಯಾರು ಬೈದ್ರು ಸಹಿಸ್ಕೊಂತೀನಿ, ಯಾವತ್ತೂ ನಾನು ಯಾರಿಗೂ ಬೈಯಲ್ಲ ಸರ್. ಅಲ್ವೋ, ತಾಳ್ಮೆಯಿಂದಾನೇ ನಾನು ಅದನ್ನ ಸ್ವೀಕರಿಸ್ತೀನಿ. ಇಲ್ಲ ಅವ್ರಿಗೆ ನೀನು ಲೀಗಲ್ ಆಗಿ ಆಕ್ಷನ್ ತಗೋ ಬೇಕಾದ್ರೆ, ಆದ್ರೆ ಹಾ ಸಹಿಸ್ಕೋ. ಸರ್, ಸಹಿಸ್ಕೊಂಡು ಅವ್ರು ದೇವ್ರಿಗೆ ಇಷ್ಟ ಆಗ್ತಾರೆ. ನಿನ್ನಲ್ಲಿ ಶಕ್ತಿ ಇದೆ. ಸೊಳ್ಳೆ ಕಚ್ಚತ್ತೆ ಅಂತ ಸೊಳ್ಳೆ ನೋಡಿದ್ರೆ ಸೊಳ್ಳೆ ಸತ್ತೇ ಹೋಗ್ಬಿಡುತ್ತಲ್ಲೋ. ಹಾಗಾಗಿ ಹೌದು ಸರ್, ಇನ್ನೊಬ್ಬರಲ್ಲೂ ಎಲ್ಲರಲ್ಲೂ ದೇವರಿದ್ದಾರೆ ಅಂತ ಭಗವದ್ಗೀತೆ ಹೇಳೋದ್ರಿಂದ ಸಹನೆ ದೌರ್ಬಲ್ಯ ಅಲ್ಲ, ಸಹನೆ ಹಾ ಶಕ್ತಿ ಸರ್, ಕಣ. ಅದು ಸಹನೆ ಅಪಾರ ಶಕ್ತಿ ಅದು. ಹಾಗಂತ ನಿನಗ್ ಹೊಡೆದ್ರೆ ಹೊಡೆಸ್ಕೋ, ನಿನಗ್ ಬೈದ್ರೆ ಬೈಸ್ಕೋ, ಆದ್ರೆ ಇನ್ನೊಬ್ಬರ್ಗೆ ಯಾರಾದ್ರೂ ನಿನ್ನ ಕಣ್ಣು ಮುಂದೆ ಒಂದು ಮಗು ಹಿಂಸೆ ಮಾಡೋದು, ಪ್ರಾಣಿ ಹಿಂಸೆ ಮಾಡೋದು, ಅಥವಾ ಯಾವ್ದಾದ್ರು ಒಂದು ಮಗುನ ಎತ್ಕೊಂಡು ಹೋಗ್ತಾರ ಕಿಡ್ನಾಪ್ ಮಾಡೋದು ಅಂತದ್ದು ನೋಡಿದ್ರೆ ಮಾತ್ರ ನೀನು ಪುರುಷ ಸಿಂಹನಾಗು. ನೀನು ಸಿಂಹ ಅದಕ್ಕೆ ಆಗಿ ಸೀಮಿರಲ್ಲ ಸರ್. ಅವ್ರನ್ನೆಲ್ಲ ನೀನು ಎದುರಿಸು, ಅವ್ರನ್ನ ಕಾಪಾಡು. ಅಂತ ಟೈಮಲ್ಲಿ ನಿನ್ನ ಆವೇಶಗಳು ಬರಬೇಕು. ನಿನಗೆ ಆದ ಆಘಾತವನ್ನ ಸಹಿಸ್ಕೋಬೇಕು ನೀನು. ಓಕೆ ಖಂಡಿತ ಸರ್. ನನಗೆ ಆಕ್ಚುಲಿ ನಾನು ನಿಮ್ಗೆ ಮೊದ್ಲಿಂದ ನಾನು ಕಾಲ್ ಮಾಡಿದ್ದಲ್ಲ, ಕಾಲ್ ಮಾಡಕಂತ ಪ್ರಯತ್ನ ಪಟ್ಟಿದ್ದೆ ಸರ್ ನಿಮ್ಮ ಹತ್ರ. ನಂದು ತುಂಬಾ ಸಮಸ್ಯೆ ಇತ್ತಲ್ಲ ಸರ್, ನನಗೆ ಪರಿಹಾರ ಕೇಳಬೇಕಂತ ನಿಮ್ಗೆ ಕಾಲ್ ಮಾಡಕ್ ನಾನು ಪ್ರಯತ್ನ ಪಟ್ಟಿದ್ದೆ ಸರ್. ಬರ್ತಾ ಬರ್ತಾ ಹೇಗೆ ಆಗ್ಬಿಡುತ್ತೆ ಅಂದ್ರೆ, ನನಗೆ ನಂದು ಏನೇ ಸಮಸ್ಯೆಗಳು ನಾನೇ ಬಗೆಹರಿಸ್ಕೊಂತೀನಿ. ನಿಮ್ ಜೊತೆ ಒಂದ್ಸಲ ಮಾತಾಡಿದ್ರೆ ಸಾಕು, ನನ್ನ ಲೆವೆಲ್ಗೆ ಬಂದಿದೆ ಸರ್. ಓಕೆ ಓಕೆ. ಥ್ಯಾಂಕ್ ಯು ಸರ್, ತುಂಬಾ ಸಂತೋಷ. ಹಂಚ್ಕೊಳ್ಳಿ ಸರ್, ನಂದೇನು ಅಭ್ಯಂತರ ಇಲ್ಲ, ಹಂಚ್ಕೊಳ್ಳಿ ಸರ್. ಥ್ಯಾಂಕ್ ಯು. ಸರ್ ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ಸರ್, ನೀವು ಬೆಂಗಳೂರಿಗೆ ಬಂದ್ರೆ ನನಗೆ ಸ್ವಲ್ಪ ಹೇಳಿ ಸರ್, ಮೀಟ್ ಆಗ್ಬೇಕು. ಏನೋನ ನನ್ನ ನಂಬರ್ ಸ್ವಲ್ಪ ಸೇವ್ ಮಾಡ್ಕೊಳ್ಳಿ ಸರ್. ನೀವು ಇನ್ ಕೇಸ್ ಬೆಂಗಳೂರಿಗೆ ಬಂದ್ರೆ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ ಸರ್. ಏನಂತ ಸೇವ್ ಮಾಡ್ಲಿ? ಸರ್ ನಿಮ್ ಇಷ್ಟ ಸರ್, ನಿಮ್ ಶಿಷ್ಯ ಅಲ್ಲೋ ನಾನು ನಿಮ್. ಹಾ ಸರ್, ಅಲ್ಲೋ, ನಿನ್ ನಂಬರ್ ಹೆಸರೇ ಹೇಳಿಲ್ವಲ್ಲ ನೀನು. ಸರ್ ನಂದು ಕುಮಾರ್ ವಿಶ್ವಕರ್ಮ ಅಂತ ಸರ್. ಓಕೆ, ಕುಮಾರ್ ಅಂತ. ಹಾ ಸರ್, ಇವಾಗ ಈ ವಿಡಿಯೋದಲ್ಲಿ ನಿನ್ ಹೆಸರೆಲ್ಲ ಹೇಳಿದ್ಯಾ, ಪರವಾಗಿಲ್ವಾ ಯಾರಾದ್ರೂ ಹೇಳಿ ಕೇಳಿದ್ರೆ? ಸರ್ ಏನೇನು ಬರಾಗಿಲ್ಲ ಸರ್, ಯಾರಿಗೂ ಭಯ ಪಡ್ಕೊಂಡ್ ನನ್ ಸ್ವಂತ ಇದರಿಂದ ಬರ್ತಾ ಇದೀನಿ. ಯಾವನಿಗೂ ಭಯ ಪಡ್ಕೊಳ್ಳೋದಿಲ್ಲ ಸರ್, ನಂದು ಶಕ್ತಿ ಇದೆ, ನಿಮ್ಮಂತರ ಆಶೀರ್ವಾದ ಇದೆ. ಯಾ ಆರಾಮಾಗಿ ಹಾಕಿ ಸರ್, ಏನು ನನ್ಗೆ ಅಭ್ಯಂತರ ಇಲ್ಲ. ಓಕೆ ಬಂಗಾರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.